ಹಾಯ್ ಫ್ರೆಂಡ್ಸ್, ಸಿಂಪಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗ್ರೋಸರಿ ಸ್ಟೋರ್ ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ತಿಳಿಸಿಕೊಡೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಸೂಪರ್ ಮಾರ್ಕೆಟ್ ಆಗಿದೆ. ಇಲ್ಲಿ ತಿಂಗಳಿಗೆ 60,000 ರೂಪಾಯಿವರೆಗೆ ಪ್ರಾಫಿಟ್ ಅನ್ನು ನೀವು ಈಸಿಯಾಗಿ ಸಂಪಾದಿಸ್ಕೊಳ್ಬಹುದು. ಅದು ಹೇಗೆ ಏನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನನಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದು ರೀತಿಯಲ್ಲಾಗುತ್ತೆ. ಹಾಗೆಯೇ ಇನ್ನೂ ಹೆಚ್ಚಾಗಿ ಪ್ರಾಫಿಟ್ ಅನ್ನು ಯಾವ ರೀತಿಯಲ್ಲಿ ಸಂಪಾದಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಟಾಪಿಕ್ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮುಂಚೆ, ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡದೇನೆ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ನ ಕೊಡಿ. ನೀವು ಕೊಡುವಂತಹ ಲೈಕಿಂದ ನಾವು ಅನೇಕ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಸಹಾಯವಾಗುತ್ತೆ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ನೀಡಿದ ರೀತಿಯಲ್ಲಾಗುತ್ತೆ. ಓಕೆ, ಈಗ ಟಾಪಿಕ್ ವಿಷಯಕ್ಕೆ ಬರೋಣ. ಇದೊಂದು ಗ್ರೋಸರಿ ಸ್ಟೋರ್ ಫ್ರಾಂಚೈಸಿ ಬಿಸ್ನೆಸ್. ಇಲ್ಲಿ ಗ್ರೋಸರಿ ಐಟಮ್ಸ್ಗಳ ಮೇಲೆ 12% ಇಂದ 25% ವರೆಗೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇರುತ್ತೆ. ಹಾಗೇನೆ ಹೋಲ್ಡ್ ಐಟಮ್ಸ್ಗಳ ಮೇಲೆ 50% ಇಂದ 80% ವರೆಗೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇರುತ್ತೆ. ಫ್ರೆಂಡ್ಸ್, ನೀವು ಈ ಫ್ರಾಂಚೈಸಿಯನ್ನು ತಗೊಳ್ಳೋದೇ ಆದರೆ ಈ ಸ್ಟೋರ್ ಅನ್ನು ಪ್ರಾರಂಭಿಸುವಾಗ ಯಾವುದೇ ರೀತಿಯಲ್ಲಿ ಕಷ್ಟಪಡಬೇಕಂತ ಇಲ್ಲ. ಎಲ್ಲವನ್ನು ಕೂಡ ಕಂಪನಿಯೇ ನೋಡ್ಕೊಳ್ಳುತ್ತೆ. ಅಂದ್ರೆ ಸ್ಟೋರ್ ಸೆಟಪ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಬ್ರ್ಯಾಂಡಿಂಗ್, ಸ್ಟಾಫ್ ಟ್ರೈನಿಂಗ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕಂಪನಿಯೇ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರೆಷರ್ ಅನ್ನೋದು ನಿಮ್ಗೆ ಇರೋದಿಲ್ಲ. ಈಗಿನ ಪ್ರೆಸೆಂಟ್ ನಲ್ಲಿ, ಅದರಲ್ಲೂ ಸೂಪರ್ ಮಾರ್ಕೆಟ್ ನಲ್ಲಿ ವರ್ಲ್ಡ್ ಪಾಪ್ಯುಲರ್ ಆಗಿರುವಂತ ಬಿಸ್ನೆಸ್ ಆಗಿದೆ ಇದು. ಹಾಗೆಯೇ ಈ ಸೂಪರ್ ಮಾರ್ಕೆಟ್ ನಲ್ಲಿ ಲಾಭವನ್ನು ನೀವು ಹೆಚ್ಚಾಗಿ ಸಂಪಾದಿಸ್ಕೊಳ್ಳೋದಕ್ಕೆ ಚಾನ್ಸಸ್ ಅನ್ನೋದು ತುಂಬಾನೇ ಇರುತ್ತೆ. ಇನ್ನ ಈ ಸೂಪರ್ ಮಾರ್ಕೆಟ್ ನಲ್ಲಿ ಕಸ್ಟಮರ್ಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸೊ ನೀವು ಕೂಡ ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡಿಕೊಂಡು ಇದೇ ರೀತಿಯಲ್ಲಿ ದೊಡ್ಡದಾಗಿ ಸೂಪರ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಲಕ್ಷ ರೂಪಾಯಿವರೆಗೆ ಸಂಪಾದಿಸ್ಕೊಳ್ಳೋದು ಒಳ್ಳೆ ನಿರ್ಣಯನೇ ಅಂತ ಹೇಳ್ಬೋದು. ನೀವು ಕೂಡ ಈ ರೀತಿಯಲ್ಲಿ ಸೂಪರ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾನೇ ಪಾಪ್ಯುಲರ್ ಆಗಿರುವಂತ ಮಾರ್ಕೆಟ್ ಯಾವುದು ಅಂದ್ರೆ ಟೌನ್ ಕಾರ್ಟ್. ಇದು ತುಂಬಾನೇ ದೊಡ್ಡದಾಗಿರುವಂತ ಸೂಪರ್ ಮಾರ್ಕೆಟ್ ಆಗಿದೆ. ಹಾಗೆಯೇ ನಿಮ್ಗೆ ಈ ಕಂಪನಿ ನಿಮ್ಗೆ ಸೂಪರ್ ಆಫರ್ ಅನ್ನು ಕೂಡ ಕೊಡ್ತಾ ಇದೆ. ನೀವು ಕಡಿಮೆ ಬಜೆಟ್ ನಲ್ಲಿ ಈ ರೀತಿಯಲ್ಲಿ ಸೂಪರ್ ಮಾರ್ಕೆಟ್ ಅನ್ನ ಇಟ್ಕೊಳ್ಬೇಕು ಅಂತ ಅನ್ಕೊಳ್ಳೋದೇ ಆದ್ರೆ ಈ ಕಂಪನಿ ನಿಮ್ಗೆ ಸಹಾಯ ಮಾಡುತ್ತೆ. ಸೂಪರ್ ಮಾರ್ಕೆಟ್ ಫ್ರಾಂಚೈಸಿ ಅನ್ನ ಈ ಕಂಪನಿ ನಿಮ್ಗೆ ಕೊಡುತ್ತೆ. ಅದು ಕೂಡ ತುಂಬಾನೇ ಕಡಿಮೆ ಬಂಡವಾಳದಲ್ಲಿ ಹೈ ಕ್ವಾಲಿಟಿಯಲ್ಲಿರುವಂತ ಪ್ರಾಡಕ್ಟ್ಸ್ ಗಳನ್ನ ಕೊಡುತ್ತೆ. ಎಲ್ಲಾ ರೀತಿಯ ಹೈ ಕ್ವಾಲಿಟಿ ಸೆಟಪ್ ಅನ್ನ ಈ ಕಂಪನಿಯ ನಿಮ್ಗೆ ಕಡಿಮೆ ಬಜೆಟ್ ನಲ್ಲಿ ಮಾಡಿಕೊಡುತ್ತೆ. ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅಲ್ಲಲ್ಲಿ ಕಂಡು ಬರುವಂತಹ ಸ್ಟೋರ್ ಗಳಲ್ಲಿ ಈ ಕಂಪನಿ ತುಂಬಾ ಜನರಿಗೆ ಆಫರ್ ಅನ್ನು ಕೊಡ್ತಾ ಇದೆ. ಹಾಗೆಯೇ ಇದು ತುಂಬಾನೇ ಟ್ರೆಂಡಿಂಗ್ ಆಗಿರುವಂತ ಸೂಪರ್ ಮಾರ್ಕೆಟ್ ಆಗಿದೆ. ಹಾಗೆಯೇ ಈ ಕಂಪನಿಯಿಂದ ಅನೇಕ ಜನರಿಗೆ ಫ್ರಾಂಚೈಸಿ ಕೂಡ ಒದಗಿ ಬಂದಿದೆ. ಇನ್ನು ಈ ಟೌನ್ ಕಾರ್ಟ್ ಸೂಪರ್ ಮಾರ್ಕೆಟ್ ನಲ್ಲಿ ಯಾವ ಯಾವ ಐಟಮ್ಸ್ ಗಳು ಸಿಗುತ್ತೆ ಅನ್ನೋದರ ವಿಷಯಕ್ಕೆ ಬರೋದಾದ್ರೆ ಗ್ರೋಸರಿ ಐಟಮ್ಸ್, ಡೈರಿ ಐಟಮ್ಸ್, ಹೌಸ್ ಹೋಲ್ಡ್ ಐಟಮ್ಸ್, ಹೀಗೆ ಅನೇಕ ರೀತಿಯಲ್ಲಿ ಇರುತ್ತೆ. ಇದರಲ್ಲಿ ನಿಮ್ಗೆ ಗ್ರೋಸರಿ ಐಟಮ್ಸ್ ಗಳ ಮೇಲೆ 12% ಇಂದ 25% ವರೆಗೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಹಾಗೆಯೇ ಹೌಸ್ ಹೋಲ್ಡ್ ಐಟಮ್ಸ್ ಗಳ ಮೇಲೆ ನಿಮ್ಗೆ 50% ಇಂದ 80% ವರೆಗೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಈ ಕಂಪನಿ ನಿಮ್ಗೆ ಕೊಡುತ್ತೆ. ಸೊ ನೀವು ಕೂಡ ಈ ರೀತಿಯಲ್ಲಿ ಗ್ರೋಸರಿ ಐಟಮ್ಸ್ ಗಳನ್ನ ಇಟ್ಕೊಂಡು ಸೂಪರ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ ಈ ಟೌನ್ ಕಾರ್ಟ್ ಸೂಪರ್ ಮಾರ್ಕೆಟ್ ಕೊಡುವಂತ ಫ್ರಾಂಚೈಸಿಯನ್ನ ನೀವು ಪಡೆದುಕೊಂಡು ಇದೇ ರೀತಿಯಲ್ಲಿ ದೊಡ್ಡದಾಗಿ ಸೂಪರ್ ಮಾರ್ಕೆಟ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಅದರಿಂದ ನೀವು ತುಂಬಾನೇ ದೊಡ್ಡದಾಗಿ ಪ್ರಾಫಿಟ್ ಅನ್ನು ಕೂಡ ಸಂಪಾದಿಸ್ಕೊಳ್ಬಹುದು. ಇನ್ನು ಈ ಟೌನ್ ಕಾರ್ಟ್ ಸೆಟಪ್ ನ ವಿಷಯಕ್ಕೆ ಬರೋದೇ ಆದ್ರೆ ನಿಮ್ಗೆ 400 square feet ಇಂದ 4,000 square feet ವರೆಗೆ ನಿಮ್ಗೆ ಕಮರ್ಷಿಯಲ್ ಆಗಿರುವಂತ ಸ್ಪೇಸ್ ನಲ್ಲಿ ನಿಮ್ಗೆ ಈ ರೀತಿಯಲ್ಲಿ ಸೂಪರ್ ಮಾರ್ಕೆಟ್ ಅನ್ನ ಮಾಡಿಕೊಡ್ತಾರೆ. ಅದು ಕೂಡ ನಿಮ್ಮ ಬಜೆಟ್ ಗೆ ಸಂಬಂಧಿಸಿದಂತೆ ಪ್ಲಾನ್ ಇರುತ್ತೆ. ಇನ್ನ ಈ ಕಮರ್ಷಿಯಲ್ ಸ್ಪೇಸ್ ಆಧಾರದ ಮೇಲೆ ನಿಮ್ಮ ಬಜೆಟ್ ಕೂಡ ಆಧಾರವಾಗಿರುತ್ತೆ. ನಿಮ್ಮ ಏರಿಯಾದಲ್ಲಿ 400 square feet ನಲ್ಲಿ ಇರುವಂತ ಜಾಗ ಆಗಿರ್ಬೋದು, 1,000 square feet ನಲ್ಲಿ ಇರುವಂತ ಜಾಗ ಆಗಿರ್ಬೋದು, ಈ ರೀತಿಯ ಜಾಗಗಳಲ್ಲಿ ನಿಮ್ಮ ಬಜೆಟ್ ಗೆ ಸಂಬಂಧಿಸಿದಂತೆ ಸೂಪರ್ ಮಾರ್ಕೆಟ್ ಫ್ರಾಂಚೈಸಿಯನ್ನ ಈ ಕಂಪನಿ ನಿಮ್ಗೆ ಮಾಡಿಕೊಡುತ್ತೆ.
ಫಾರ್ ಎಕ್ಸಾಂಪಲ್, 400 square feet ಜಾಗದಲ್ಲಿ ಇದೇ ರೀತಿಯ ಸೂಪರ್ ಮಾರ್ಕೆಟ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದೇ ಆದ್ರೆ ಸ್ಟೋರ್ ಸೆಟಪ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋವಂತ ವಿಷಯಕ್ಕೆ ಬರೋದೇ ಆದ್ರೆ 8 lakh rupees ಖರ್ಚು ಅನ್ನೋದು ಆಗುತ್ತೆ. ಈ ಅಮೌಂಟ್ ಅನ್ನು ನೀವು ಟೌನ್ ಕಾರ್ಡ್ ಕಂಪನಿಗೆ ಪೇ ಮಾಡಬೇಕಾಗತ್ತೆ. ಇದರಲ್ಲಿ ಫ್ರೆಂಡ್ಸ್ ಫ್ರಾಂಚೈಸಿ ಫೀಸ್ ಆಗಿರ್ಬೋದು, ಸ್ಟೋರ್ ಸೆಟಪ್ ಕಾಸ್ಟ್ ಆಗಿರ್ಬೋದು, ಹಾಗೇನೆ ಗ್ರೋಸರಿ ಐಟಮ್ಸ್ಗಳಿಗೆ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಖರ್ಚಾಗತ್ತೆ. ಇನ್ನು ಬಿಲ್ಲಿಂಗ್ ಸೆಂಟರ್ ಆಗಿರ್ಬೋದು, ಬಾರ್ಕೋಡ್ ಪ್ರಿಂಟರ್, ಸ್ಕ್ಯಾನರ್, ವೇಯಿಂಗ್ ಮಿಷನ್, ಟ್ರಾಲೀಸ್, ಮೂವಿಂಗ್ ಬಾಸ್ಕೆಟ್, ಇದೆಲ್ಲವೂ ಕೂಡ ಅವೈಲಬಲ್ ಆಗಿರುತ್ತೆ. ಸೊ ಇದೆಲ್ಲವನ್ನು ನಿಮಗೆ ಕಂಪನಿಯೇ ಕೊಡುತ್ತೆ. ಫ್ರೆಂಡ್ಸ್, ನೀವು ಈ ಫ್ರಾಂಚೈಸಿಯನ್ನು ತಗೊಳ್ಳೋದೇ ಆದರೆ ಈ ಸ್ಟೋರನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಯಾವುದೇ ರೀತಿಯಲ್ಲಿ ಕಷ್ಟಪಡಬೇಕಂತ ಇಲ್ಲ. ಈಸಿಯಾಗಿ ನೀವು ಈ ಶಾಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲವನ್ನು ಕೂಡ ನಿಮಗೆ ಕಂಪನಿಯೇ ನೋಡ್ಕೊಳ್ಳುತ್ತೆ. ಸೊ ಯಾವುದೇ ರೀತಿಯಲ್ಲಿ ಪ್ರೆಷರ್ ಅನ್ನೋದು ನಿಮ್ಮ ಮೇಲೆ ಬೀಳೋದಿಲ್ಲ. ಅಂದರೆ ಪ್ರಮೋಷನ್ ಆಗಿರ್ಬೋದು, ಐಟಮ್ಸ್ಗಳಾಗಿರ್ಬೋದು, ಬ್ರ್ಯಾಂಡಿಂಗ್ ಆಗಿರ್ಬೋದು, ಸ್ಟಾಫ್ ಟ್ರೈನಿಂಗ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ನಿಮಗೆ ಕಂಪನಿಯೇ ನೋಡ್ಕೊಳ್ಳುತ್ತೆ. ಇನ್ನು ಈ ಕಂಪನಿಯಲ್ಲಿ ನಿಮಗೆ ಸಿಗುವಂಥ ಪ್ರಾಫಿಟ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋವಂಥ ವಿಷಯಕ್ಕೆ ಬರೋದಾದರೆ, ಈ ಸೂಪರ್ ಮಾರ್ಕೆಟ್ನಲ್ಲಿ ಡೈಲಿ 30,000 rupees ಸೇಲ್ ಅನ್ನೋದು ಆಗುತ್ತೆ. ಸೊ ನಿಮಗೆ ಮಂತ್ಲಿಗೆ 9,000 rupees ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಅಂದರೆ ಮಂತ್ಲಿ 9,000 rupees ಸೇಲ್ ಅನ್ನೋದು ಇರುತ್ತೆ. ಹಾಗೆಯೇ ನಿಮಗೆ ಇಲ್ಲಿ 15% ಮಾರ್ಜಿನ್ ಅನ್ನೋದು ಕೂಡ ಇರುತ್ತೆ. ಅಂದರೆ ಎಕ್ಸ್ಪೆನ್ಸಸ್, ಸ್ಯಾಲ್ರಿ, ರೆಂಟ್, ಎಲೆಕ್ಟ್ರಿಸಿಟಿ ಬಿಲ್, ಇದೆಲ್ಲವನ್ನು ಕಲೆಕ್ಟ್ ಮಾಡಿದ್ರು ನಿಮಗೆ ಮಂತ್ಲಿ 135,000 ಸ್ಯಾಲ್ರಿ ಇರುತ್ತೆ. ಹಾಗೆಯೇ 60,000-70,000 rupees ಲಾಭ ಅನ್ನೋದು ಈ ಬಿಸ್ನೆಸ್ನ ಮಾಡೋದರಿಂದ ಸಿಗುತ್ತೆ. ಹಾಗೆಯೇ ಈ ಕಂಪನಿ ನಿಮಗೆ ಯಾವುದೇ ರೀತಿಯಲ್ಲಿ ಕಷ್ಟವಾಗದೆ ಸ್ಟಾಪ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಪ್ರಾಡಕ್ಟ್ ರೀಪ್ಲೇಸ್ಮೆಂಟ್ ಆ್ಯಂಡ್ ಹೈ ಆ್ಯಂಡ್ ರಿಸರ್ವೇಷನ್ ಬಿಲ್ಲಿಂಗ್ ಸಾಫ್ಟ್ವೇರ್, ಇದರಿಂದ ಈ ಸೂಪರ್ ಮಾರ್ಕೆಟನ್ನು ಮಾಡಿಕೊಳ್ಳುತ್ತೆ. ಇನ್ನು ಈ ಟೌನ್ ಕಾರ್ಟ್ಗೆ ನೀವು ಹಾಕಿರುವಂಥ ಬಜೆಟ್, ಇದು ನಿಮಗೆ 16 months ಒಳಗೆ 100% ತಿರುಗಿ ನಿಮಗೇ ಸಿಗುತ್ತೆ ಅಂತ ಈ ಕಂಪನಿ ಪ್ರಾಮಿಸ್ ಸಹ ಮಾಡ್ತಾ ಇದೆ. ಇನ್ನು ಈ ಸೂಪರ್ ಮಾರ್ಕೆಟನ್ನು ಮಾಡೋರು, ಹೊಸದಾಗಿ ಮಾಡ್ಕೊಳ್ಬೇಕು ಅಂತ ಇರೋರು, ಯಾವುದೇ ರೀತಿಯಲ್ಲಿ ಅನುಭವ ಇಲ್ಲದೇ ಇದ್ದವರಿಗೂ ಕೂಡ ಈ ಕಂಪನಿ ಸಪೋರ್ಟ್ನ ಮಾಡುತ್ತೆ. ಸೊ ಯಾರು ಬೇಕಾದರೂ ಈ ಬಿಸ್ನೆಸ್ನ ಮಾಡೋದಕ್ಕೆ ಮುಂದಾಗ್ಬೋದು. ಎಲ್ಲವನ್ನು ನಿಮಗೆ ಕಂಪನಿಯೇ ನೋಡ್ಕೊಳ್ಳುತ್ತೆ. ಸೊ ಯಾವುದೇ ರೀತಿಯಲ್ಲಿ ನೀವು ವರಿ ಆಗಬೇಕಂತ ಇಲ್ಲ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಬೇಕು ಅಂದರೆ ಕೆಳಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ಇವರಿಗೆ ಸಂಬಂಧಿಸಿದಂತೆ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ, ಹಾಗೆಯೇ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಅವರಿಗೆ ಕಾಲ್ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ನೀವು ಇದೇ ರೀತಿಯ ಕಂಪನಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಸಂಪಾದಿಸಿಕೊಂಡು ತುಂಬಾ ಬೇಗ ಸೆಟಲ್ ಕಾಣ್ಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್. ಇನ್ನೂ ಹೆಚ್ಚಿನ ಮಾಹಿತಿ ಇದೇ ರೀತಿಯಲ್ಲಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಇನ್ನು ಯಾವುದೇ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅನ್ನು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.